ಭಾರತೀಯ ಸೇನೆಯ ಮೇಲೆ ಪಾಕ್ ಪ್ರಚೋದಿತ ಉಗ್ರರು ನಡೆಸಿದ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದವರಿಗೆ ಮಡಿಕೇರಿಯಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ನಗರದ ಜನರಲ್ ತಿಮ್ಮಯ್ಯ ವೃತ್ತ ಬಳಿಯ ಬಸ್ ನಿಲ್ದಾಣದಲ್ಲಿ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದವರ ಭಾವಚಿತ್ರವನ್ನಿಟ್ಟು ಶ್ರದ್ಧಾಂಜಲಿ ಅರ್ಪಿಸುವ ಮೂಲಕ ಯುವ ಪ್ರತಿಭೆ ಶ್ರೀಶಾ ದೇಶಭಕ್ತಿ ಮೆರೆದಿದ್ದಾರೆ. ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದ ವಿದ್ಯಾರ್ಥಿ ಶ್ರೀಶಾ, ಫೆಬ್ರವರಿ 14ರಂದು ಪುಲ್ವಾಮಾ ಬಳಿ ನಡೆದ ಉಗ್ರರ ದಾಳಿಯಲ್ಲಿ 41 ಭಾರತೀಯ ಸೈನಿಕರು ಸಾವಿಗೀಡಾಗಿದ್ದರು. ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿ ಮಡಿದ ವೀರ ಯೋಧರಿಂದ ದೇಶ ಇನ್ನೂ ಸುಭದ್ರವಾಗಿದೆ. ಅಂತಹ ಮಹಾನ್ ಯೋಧರ ಬಲಿದಾನವು ಭಾರತೀಯರಿಗೆ ಮರೆಯಲಾಗದ ದಿನವಾಗಿದ್ದು, ವೀರ ಮರಣವನ್ನಪ್ಪಿದವರ ಸ್ಮರಣಾರ್ಥ ದೇಶಾದ್ಯಂತ ಪುಲ್ವಾಮಾ ಹುತಾತ್ಮರ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಫೆಬ್ರವರಿ 14 ಪ್ರೇಮಿಗಳ ದಿನವಾಗದೆ ರಾಷ್ಟ್ರಪ್ರೇಮಿಗಳ ದಿನವಾಗಬೇಕೆಂದು ಹೇಳಿದರು. ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ, ಜನರಲ್ ತಿಮ್ಮಯ್ಯ ಹಾಗೂ ಜನರಲ್ ಬಿಪಿನ್ ರಾವತ್ ಅವರಿಗೆ ಭಾರತ ರತ್ನ ನೀಡಿ ಗೌರವಿಸುವಂತೆ ಶ್ರೀಶಾ ಒತ್ತಾಯಿಸಿದರು. ಒಂದು ಕಡೆ ಪ್ರೇಮಿಗಳ ದಿನದ ಕಾವು, ಇನ್ನೊಂದು ಕಡೆ ಅದರ ವಿರೋಧಗಳು, ಇದೆಲ್ಲದರ ನಡುವೆ ಭಾರತದ ಆ ಮಹಾನ್ ಹೋರಾಟಗಾರರನ್ನು ನಾವು ಬರ್ತೀವಿ. ದಾಸರ ಸಂಕುಲಗಳನ್ನು ಕಿತ್ತೊಗೆಯುವ ನಿಟ್ಟಲ್ಲಿ ಬ್ರಿಟಿಷರ ನೇಣಿನ ಶಿಕ್ಷೆಗೊಳಗಾದ ಆ ಮೂವರು ತ್ಯಾಗ ಮೂರ್ತಿಗಳು ನಮಗೆ ನೆನಪು ಕೂಡ ಆಗುತ್ತಿಲ್ಲ. ಅವರು ಪ್ರೇಮಿಗಳಾಗಬಹುದು, ಮನಸ್ಸು ಮಾಡಿದ್ರೆ ಅವರ ಹಿಂದೆ ಸಾಕಷ್ಟು ಕುಣಿಗಳು. ಆದ್ರೆ ಪ್ರೇಮ ಅನ್ನೋದು ಕೇವಲ ಲಕ್ಷಣ, ಎರಡು ಲಿಂಗಗಳ ನಡುವಿನ ಆಕರ್ಷಣೆ ಇಲ್ಲ, ಅದೊಂದು ದೈವಿ. ಆ ಪ್ರೇಮವನ್ನ ಈ ದೇಶದ ಕಡೆಗೆ ತಿರುಗಿಸಿದ ಫೆಬ್ರವರಿ 14 ಅವರ ಗಲ್ಲು ಶಿಕ್ಷೆ ಕಾಯಂಗೊಂಡ ದಿನ. ಬ್ರಿಟಿಷ್ ರಾಕ್ಷಸರ ನಿರ್ಧಯ ಮನಸ್ಸು ಬೆತ್ತಲಾಗುತ್ತಿಲ್ಲ. ಇಷ್ಟಕ್ಕೂ ಯಾರು ಆ ಭಾರತ ಮಾತೆಯ ಹಿಂದಿನ ಮಕ್ಕಳು? ಹೌದು, ಫೆಬ್ರವರಿ 14 ಸಮಯ ಜಾಗಿದ್ದೀನಿ. ಜೈಲಿನ ಕೋಣೆಯೊಳಗಿದ್ದ ಯುವಕರ ಮನಸ್ಸಿನ ಸಂಕಲ್ಪ ಅವರಿಗೆ ನೀಡು ಕಾಯಮಾಗಿತ್ತು. ಆದರೆ ಯಾರ ಮುಖದಲ್ಲಿ ನೋವಿನ ಎಳೆತಿ, ಯಾರ ಎದಿರು ಭಯದ ಕಂಪನವಿಲ್ಲ. ಆದರೆ ಅವರ ಮನಸ್ಸುಗಳು ಬಲಿದಾನದ ಪುಣ್ಯ ತಮಗೆ ಸಿಕ್ಕಿದೆ ಅನ್ನೋ ಸಂತೋಷದಿಂದ ಅದು ಅದರಲ್ಲೂ ಸಿಕ್ಕರ ಮನೆಯ ಹುಡುಗ ಇದೆ ಕ್ರಾಂತಿಕಾರಿ ರಾಮಪ್ರಸಾದ್ ಬಿಸ್ಮಿಲ್ಲಾ ಬರೆದಿದ್ದ ಸರ್ಫ್ ರೋಷಿ ಕಿ ತಮನ್ನಾ ಅಬ್ ಹಮಾರೆ ದಿಲ್ ಮೆ ಹೇ ಅನ್ನೋ ಹಾಡನ್ನ ಜೈಲಿನ ಕೋಣೆಗಳು ಒಡಗುವಷ್ಟು ಗಟ್ಟಿಯಾಗಿ ಆಡೋದು. ಹೌದು, ಫೆಬ್ರವರಿ 14 ಆ ಯುವಕನ ಹೆಸರು ಭಗತ್ ಸಿಂಗ್. ಭಗತ್ ಸಿಂಗ್ ರಾಜಗುರು, ಈ ಮೂವರು ಕ್ರಾಂತಿ ಸಿಂಹಗಳನ್ನ ಈ ದೇಶದ ಯುವಕರು ಎಂದಿಗೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ವ್ಯಾಲೆಂಟೈನ್ಸ್ ಡೇ ಲವರ್ಸ್ ಪ್ರೇಮ ನಿವೇದನೆ ಹಂಚಿಕೊಳ್ಳುವ ತವಕ. ಆದರೆ ಕಳೆದ 4 ವರ್ಷದ ಫ್ಲಾಶ್ ಬ್ಯಾಕ್ ಎಂಬುದರ ಇದೆ ನಡೆದು, ಯಾಕೆಂದರೆ ದೇಶದಲ್ಲಿ ಸೂತಕದ ಛಾಯೆ ಆವರಿಸಿದೆ. ದೇಶಕ್ಕೆ ದೇಶವೇ ಕಣ್ಣೀರ ಸಾಕುದಲ್ಲಿ ಯಾರು ಊಹಿಸಿರಲಿಲ್ಲ, ಯಾರು ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಇಂಥದ್ದೊಂದು ಘಟನೆ ನಡೆಯುತ್ತೆ ಅಂದುಕೊಂಡಿರಲಿಲ್ಲ, ಕನಸು ಕಂಡಿರಲಿಲ್ಲ. ಆದರೆ ಜಮ್ಮು ಕಾಶ್ಮೀರದ ಪುಲ್ವಾಮದಲ್ಲಿ ಸುಂಟಿಕೊಪ್ಪದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ 7ನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ಶ್ರೀಶಾ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದು, ಸಣ್ಣ ವಯಸ್ಸಿನಲ್ಲೇ ದೇಶಪ್ರೇಮ ಮೈಗೂಡಿಸಿಕೊಂಡಿದ್ದು ವಿಶೇಷ. ಈ ಸಂದರ್ಭ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಬಿಆರ್ ಸವಿತಾರೆ, ವಿಕಾಸ್ ಜನಸೇವಾ ಟ್ರಸ್ಟ್ ಅಧ್ಯಕ್ಷ ರಮೇಶ್, ಪತ್ರಕರ್ತ ಇಸ್ಮಾಯಿಲ್ ಕಂಡಕರೆ, ಶ್ರೀಶಾ ಅವರ ತಂದೆ ಶ್ರೀಜು, ತಾಯಿ ಸಂಧ್ಯಾ ಹಾಗೂ ಸಾರ್ವಜನಿಕರು ಇದ್ದರು.